ಗುರು ಶಿಷ್ಯರ ವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಶ್ವರ್ ಕಡೂರು. ದೇವೇಗೌಡರು ಕರ್ನಾಟಕದ ರಾಜಕೀಯದಲ್ಲಿ ಅದೆಷ್ಟೋ ರಾಜಕಾರಣಿಗಳಿಗೆ ಗುರು, ಸಿದ್ದರಾಮಯ್ಯನವರಿಗೂ ಕೂಡ ಗುರುವಾಗಿದ್ದವರು. ಆದರೆ ಶಿಷ್ಯ ಸಿದ್ದರಾಮಯ್ಯ ಗುರುವಿನ ವಿರುದ್ಧವೇ ತಿರುಗಿಬಿದ್ದು ರಾಜಕೀಯವಾಗಿ ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದದ್ದು ಗೊತ್ತೇ ಇದೆ. ಹಾಗಾದರೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ನಡುವಿನ ವಾರ್ ಹೇಗಿದೆ? ಆ ವಾರ್ ಶುರುವಾಗಿದ್ದಾದರೂ ಯಾಕೆ? ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್. ಕರ್ನಾಟಕ ರಾಜಕೀಯದ ಹಳೆ ಹುಲಿ ಗೌಡ್ರು. ಗೌಡ್ರ ವಿರುದ್ಧವೇ ರಣಕಹಳೆ ಮೊಳಗಿಸಿದ ಶಿಷ್ಯ. ಎಸ್, ಸಿಎಂ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಸಂಬಂಧ ಏನು ಅಂತ ಎಲ್ರಿಗೂ ಗೊತ್ತು. ದೇವೇಗೌಡರು ಗುರು ಆದ್ರೆ ಸಿದ್ದರಾಮಯ್ಯ ಒಂದು ಕಾಲಕ್ಕೆ ಪರಮ ಶಿಷ್ಯ. ಅವರ ಗರಡಿಯಲ್ಲೇ ರಾಜಕೀಯವಾಗಿ ಬೆಳೆದವರು ಸಿದ್ದರಾಮಯ್ಯ. ಆದ್ರೆ ರಾಜಕೀಯದ ಸ್ಥಿತ್ಯಂತರಗಳು ನಡೆದಂತೆ ದೇವೇಗೌಡ ಮತ್ತು ಸಿದ್ದರಾಮಯ್ಯ ಹಾವು ಮುಂಗ್ಸಿತರ ಆಗ್ಬೋದ್ರು. ಈ ಚುನಾವಣೆಯಲ್ಲಂತೂ ಗೌಡ್ರ ಮತ್ತು ಸಿದ್ದರಾಮಯ್ಯ ನಡುವಿನ ಜಿದ್ದಾಜಿದ್ದಿ ಹೋರಾಟ ಸಖತ್ ಕುತೂಹಲಕಾರಿಯಾಗಿದೆ. ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಈ ಸಲದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಎಲ್ಲ ಅವಕಾಶಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ತಿದ್ದಾರೆ. ಸಿದ್ದರಾಮಯ್ಯ ಕೂಡ ಜೆಡಿಎಸ್ನ ಶತಾಯಗತಾಯ ಮುಗಿಸೋದಕ್ಕೆ ಏನೆಲ್ಲ ತಂತ್ರ ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಜೆಡಿಎಸ್ನ ಗೆಲ್ಲಿಸಬೇಡಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಈಗಲೂ ಹೇಳ್ತೀನಿ, ಅವ್ರ ಅಪ್ಪಣೆ ಗೆಲ್ಲಲ್ಲ ಅವರು. ಈಗಲೂ ಹೇಳ್ತೀನಿ, ಅವ್ರ ಅಪ್ಪಣೆ ಗೆಲ್ಲಲ್ಲ ಅವರು. ಗುರು ಶಿಷ್ಯರ ಕಿತ್ತಾಟ ಶುರುವಾಗಿದ್ದು ಹೇಗೆ? ದೇವೇಗೌಡರ ಆಕ್ರೋಶಕ್ಕೆ ಕಾರಣ ಏನು? ಮೊದಲೇ ಹೇಳಿದ ಹಾಗೆ ಸಿದ್ದರಾಮಯ್ಯನವರು ದೇವೇಗೌಡರ ಗರಡಿಯಲ್ಲೇ ರಾಜಕೀಯವಾಗಿ ಪಳಗಿದ ಹುಲಿ. ಎಲ್ಲ ಪಟ್ಟುಗಳನ್ನೂ ಕಲ್ತಿದ್ದು ಅಲ್ಲೇ. ಆದ್ರೆ ಒಂದು ಕಡೆ ಗುರುವನ್ನೂ ಮೀರಿಸುವಂತ ಮಟ್ಟಕ್ಕೆ ಬೆಳೆದು ನಿಂತ ಸಿದ್ದರಾಮಯ್ಯ ಕನಿಷ್ಠ ಔದಾರ್ಯವನ್ನೂ ಕೂಡ ತೋರಿಸದೇ ಇರೋದು ದೇವೇಗೌಡ ಮತ್ತು ಕುಮಾರಸ್ವಾಮಿಯವರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಇವತ್ತು ನಾಯಕರಾಗಿ ವಿಜೃಂಭಿಸ್ತಾ ಇರೋದಕ್ಕೆ ಕಾರಣ ಗೌಡ್ರೆ ನಿಜ. ಸಿದ್ದರಾಮಯ್ಯ ಈಗಿರೋ ರೇಂಜ್ಗೆ ಬೆಳೆಯೋಕೆ ಜನತಾ ಪರಿವಾರ ಮತ್ತು ಗೌಡರ ನಾಯಕತ್ವವೇ ಕಾರಣವಾಗಿತ್ತು. ನಿಜ ಹೇಳಬೇಕು ಅಂದ್ರೆ ಯಾವತ್ತೂ ಸಿದ್ದರಾಮಯ್ಯ ಒಳ್ಳೆ ಸಂಘಟಕರಾಗಿರಲಿಲ್ಲ. ವೇದಿಕೆಯನ್ನ ರೆಡಿ ಮಾಡಿಕೊಟ್ರೆ ಅದ್ಭುತವಾಗಿ ಭಾಷಣ ಮಾಡಿ ಜನರನ್ನ ಸೆಳೆಯೋ ತಾಕತ್ತಿತ್ತು. ಅಂದ್ರೆ ಸಿದ್ದರಾಮಯ್ಯ ಒಂದ್ ರೀತಿಯಲ್ಲಿ ರಾ ನಾಯಕನಾಗಿ ಹೊರಹೊಮ್ಮಿದ್ರು. ಒರಟು ಒರಟಾದ ಹಳ್ಳಿಗಾಡಿನ ಭಾಷೆ, ಖಡಕ್ ನುಡಿ, ಯಾರಿಗೂ ಹೆದರದ ಮನೋಭಾವ ಸಿದ್ದರಾಮಯ್ಯ ಜನರಿಗೆ ಇಷ್ಟ ಆಗೋದಕ್ಕೆ ಕಾರಣವಾಯಿತು. ಇನ್ನೊಂದು ವಿಶೇಷ ಅಂದ್ರೆ ಸರ್ಕಾರಿ ಅಧಿಕಾರಿಗಳನ್ನ ಸಿದ್ದರಾಮಯ್ಯ ವಾಚಾಮ ಗೋಚರ ಬೈದಾಗ್ಲೂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ನಾನಿದ್ದೀನಿ ಅಂತ ಬೆನ್ ತಟ್ಟಿದವರು ಗೌಡ್ರು. ಅಷ್ಟೇ ಅಲ್ಲ, ಹಣಕಾಸು ಮಂತ್ರಿ ಮಾಡಿದ್ರು, ಉಪಮುಖ್ಯಮಂತ್ರಿ ಮಾಡಿದ್ರು, ಅನೇಕ ಹುದ್ದೆಗಳನ್ನ ಸಿದ್ದರಾಮಯ್ಯ ಅವರಿಗೆ ಸಿಗುವಂತೆ ಮಾಡಿದ ಪಾತ್ರದಲ್ಲಿ ದೇವೇಗೌಡರದ್ದು ಮೇಜರ್ ರೋಲ್. ಹಾಗಂತ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಪ್ರಬುದ್ಧತೆ ಇರಲಿಲ್ಲ ಅಂತಲ್ಲ, ರಾಜಕೀಯ ಅರ್ಹತೆ ಇರಲಿಲ್ಲ ಅಂತಲ್ಲ. ಸಿದ್ದರಾಮಯ್ಯನವರಿಗೆ ಅರ್ಹತೆ ಪ್ರಬುದ್ಧತೆ ಎರಡೂ ಇತ್ತು, ಜೊತೆಗೆ ವರ್ಚಸ್ಸು ಸಖತ್ತಾಗೇ ಇತ್ತು. ಅದನ್ನೆಲ್ಲ ಏಕ್ದಮ್ ಬೆಳೆಸಿಕೊಂಡವರಲ್ಲ, ಹಂತ ಹಂತವಾಗಿ ಬೆಳೆಸಿಕೊಂಡು ಬಂದವರು. ಅದೃಷ್ಟಕ್ಕೆ ಸಿಕ್ಕಂತ ಅಧಿಕಾರವನ್ನ ವೃದ್ಧಿ ಮಾಡಿಕೊಳ್ತಾ ಬಂದ್ರು, ರಾಜಕೀಯವಾಗಿ ಬೆಳೀತಾ ಹೋದ್ರು. ಅದು ಗುರುಗೆ ಯಾಕೋ ಇರುಸುಮುರುಸು ಉಂಟು ಮಾಡಿತ್ತು. ಕಡಿವಾಣಕ್ಕೆ ಸಿದ್ಧವಾಗಿದ್ರು ಗೌಡ್ರು.
ಸಿದ್ದರಾಮಯ್ಯನವರಿಗೆ ವರ್ಚಸ್ಸಿನ ಜೊತೆ ಜೊತೆಗೆ ಒಂದು ಅಹಂಭಾವ ಬೆಳೀತಾ ಅಥವಾ ಅವರ ಬೆಳವಣಿಗೆಯನ್ನ ನೋಡಿ ದೇವೇಗೌಡ್ರೆ ತಿರುಗಿ ಬಿದ್ರ ಹೀಗೆ ಅಂತ ಹೇಳೋದು ಕಷ್ಟ. ಎರಡೂ ಆಗಿರೋ ಸಾಧ್ಯತೆಯನ್ನ ತಳ್ಳಿಹಾಕೋ ಹಾಗಿಲ್ಲ. ಸಿದ್ದರಾಮಯ್ಯನವರ ಕ್ಷಿಪ್ರ ಏಳಿಗೆಯನ್ನ ದೇವೇಗೌಡರು ಸಹಿಸಿಕೊಳ್ಳಿಲ್ಲ ಅನ್ನೋ ಆರೋಪದ ಮಾತುಗಳು ರಾಜಕೀಯ ವಲಯದಲ್ಲೇ ಕೇಳ್ಬಂದಿದ್ವು. ದೇವೇಗೌಡರು ಬೇರೆಯವರನ್ನ ಬೆಳೆಯೋಕೆ ಬಿಡೋದಿಲ್ಲ ಅನ್ನೋ ಮಾತು ಆಗ್ಲೂ ಇತ್ತು, ಈಗ್ಲೂ ಇದೆ. ಯಾವಾಗ ಸಿದ್ದರಾಮಯ್ಯ ಗೌಡ್ರ ವಿರುದ್ಧವೇ ತಿರುಗಿ ಬಿದ್ರೋ, ನಾನ್ ಬೆಳೆಸಿದ ಸಿದ್ದರಾಮಯ್ಯ ನನ್ನ ವಿರುದ್ಧವೇ ಪಕ್ಷದಲ್ಲಿ ಮಾತಾಡ್ತಾರೆ ಅಂತ ಗೌಡ್ರು ಬಹಿರಂಗವಾಗಿ ಗುಡುಗಿದ್ರು, ಸಿದ್ದುಗೆ ಕ್ಲಾಸ್ ತಗೊಂಡ್ರು. ಸಿದ್ದರಾಮಯ್ಯ ಅಷ್ಟೊತ್ತಿಗಾಗ್ಲೇ ಕುರುಬ ಸಮುದಾಯದಲ್ಲಿ ದೊಡ್ಡ ನಾಯಕರಾಗಿ ಹೊರಹೊಮ್ಮಿದ್ರು. ನನ್ನ ಬೆಳವಣಿಗೆಯ ಜೊತೆಗೆ ನನ್ನ ಸಮುದಾಯದ ಸಪೋರ್ಟ್, ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ದೀನಿ ಅನ್ನೋ ಅಹಂ ಸಿದ್ದರಾಮಯ್ಯನವರಿಗೆ ಇತ್ತ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಅಷ್ಟೊತ್ತಿಗಾಗ್ಲೇ ಅಹಿಂದ ನಾಯಕ ಅನ್ನೋ ಪಟ್ಟ ಅಂಟ್ಕೊಂಡಿತ್ತು. ಜೆಡಿಎಸ್ ವ್ಯಾಪ್ತಿಯೊಳಗೆ ಅಹಿಂದ ಸಮಾವೇಶಗಳನ್ನ ಮಾಡ್ತಾ ಇದ್ದ ಸಿದ್ದರಾಮಯ್ಯನವರು ಜನತಾ ಪರಿವಾರವನ್ನ ಹೊರತುಪಡಿಸಿ ಅಹಿಂದ ಸಮಾವೇಶಗಳನ್ನ ಆಯೋಜಿಸಲು ಶುರು ಮಾಡಿದ್ರು. ಈಶ್ವರಪ್ಪ ಕೂಡ ಬಿಎಸ್ವೈ ವಿರುದ್ಧ ರಾಯಣ ಬ್ರಿಗೇಡ್ ಸಂಘಟನೆ ಮಾಡಿ ಪಕ್ಷವನ್ನ ಬಿಟ್ಟು ವೈಯಕ್ತಿಕ ಸಮಾವೇಶ ಮಾಡಲು ಮುಂದಾಗಿದ್ದು, ಇದು ಬಿಜೆಪಿ ಒಳಗೆ ಭಿನ್ನಮತ ಉಲ್ಬಣಿಸುವಂತೆ ಮಾಡಿದ್ದು ಇತ್ತೀಚಿನ ಉದಾಹರಣೆ. ಇಂಥದ್ದೇ ಉದಾಹರಣೆ ಸಿದ್ದರಾಮಯ್ಯ ಮತ್ತು ಗೌಡರ ನಡುವೆ ಹಿಂದೆ ತಾರಕಕ್ಕೇರಿತ್ತು. ಕೊನೆಗೆ ಸಿದ್ದರಾಮಯ್ಯ ದೇವೇಗೌಡರ ಮಾತನ್ನು ಲೆಕ್ಕಿಸದೆ ಅಹಿಂದ ಸಮಾವೇಶ ಮಾಡಿದ್ರು. ಅಲ್ಲಿಂದ ದೇವೇಗೌಡರ ಮತ್ತು ಸಿದ್ದರಾಮಯ್ಯನವರ ದುಶ್ಮನಿ ಮುಂದುವರಿಯುತ್ತೆ, ಕಾಲಕಾಲಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ. ಸಿಟ್ಟಿಗೆದ್ದ ದೇವೇಗೌಡರು ಪಕ್ಷದಿಂದ ಸಿದ್ದರಾಮಯ್ಯ ಅವರನ್ನ ಉಚ್ಚಾಟನೆ ಮಾಡ್ತಾರೆ. ಅಹಿಂದ ಸಮುದಾಯ ತನ್ನ ಬೆನ್ನಿಗಿದೆ ಅಂತ ನಂಬಿದ ಸಿದ್ದರಾಮಯ್ಯ ಸ್ವಂತ ಪಕ್ಷ ಎಬಿಪಿ ಜೆಡಿ ಕಟ್ತಾರೆ. ಪಕ್ಷ ಕಟ್ಟಿ ದೇವೇಗೌಡರ ವಿರುದ್ಧ ಸಮರ ಸಾರ್ತಾರೆ. ಅಲ್ಲಿಂದ ಶುರುವಾಗುತ್ತೆ ದೇವೇಗೌಡ ಮತ್ತು ಸಿದ್ದರಾಮಯ್ಯನವರ ನಡುವಿನ ಜಿದ್ದಾಜಿದ್ದಿನ ಸಮರ. ಸಿದ್ದರಾಮಯ್ಯ ಎಬಿಪಿಜೆಡಿ ಪಕ್ಷವನ್ನೇನೋ ಕಟ್ತಾರೆ, ಆದ್ರೆ ಅದು ನಿರೀಕ್ಷೆ ಮಟ್ಟಕ್ಕೆ ಯಶಸ್ವಿ ಕಾಣೋದಿಲ್ಲ. ಹಲವಾರು ಬೆಂಬಲಿಗರ, ಕಾರ್ಯಕರ್ತರ, ಹಿತೈಷಿಗಳ ಅಭಿಪ್ರಾಯದ ಮೇರೆಗೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ. ಮತ್ತೆ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ನಡುವಿನ ಮುನಿಸಿಗೆ ಕಾರಣ 2004 ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಸಮ್ಮಿಶ್ರ ಸರ್ಕಾರ. ಆ ಸಂದರ್ಭದಲ್ಲಿ ದೇವೇಗೌಡರು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡಬಹುದಿತ್ತು. ಆದರೆ ಅಷ್ಟೊತ್ತಿಗಾಗಲೇ ಸಿದ್ದು ಮತ್ತು ಗೌಡರ ಸಂಬಂಧ ಸಂಪೂರ್ಣವಾಗಿ ಹಳಸಿತ್ತು. ಇಬ್ರು ಪರಸ್ಪರ ವಾಗ್ದಾಳಿಗಿಳಿದಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಧರ್ಮಸಿಂಗ್ರನ್ನ ದೇವೇಗೌಡರು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ರಾಜಕೀಯ ವಲಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋ ಚಾನ್ಸ್ ತಪ್ಪಿಸಿದ್ದು ಗೌಡ್ರು ಅನ್ನೋ ಮಾತು ಬಲವಾಗಿ ಕೇಳ್ಬಂದಿತ್ತು. ಇದು ಗುರು ಮತ್ತು ಶಿಷ್ಯರ ನಡುವಿನ ಜಗಳವನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿತ್ತು.
ನಂತರ ಕ್ಷಿಪ್ರ ಕ್ರಾಂತಿಯ ಮೂಲಕ ಕುಮಾರಸ್ವಾಮಿ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಸರ್ಕಾರ ರಚನೆಗೆ ಮುಂದಾಗ್ತಾರೆ. 2020 ಸರ್ಕಾರ ರಚನೆಯಾಗುತ್ತೆ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗ್ತಾರೆ. ರಾಜಕೀಯವಾಗಿ ಯಾವುದೇ ಅನುಭವ ಇಲ್ಲದ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದು ಒಂದ್ ಕಡೆ ಕೋಪ ತರಿಸಿದ್ರೆ, ಇಷ್ಟೂ ವರ್ಷಗಳ ಕಾಲ ರಾಜಕಾರಣ ಮಾಡಿದ ನನಗೆ ಅವಕಾಶ ತಪ್ಪಿ ಕುಮಾರಸ್ವಾಮಿಗೆ ಸಿಕ್ಕಿದ್ದು ಸಿದ್ದರಾಮಯ್ಯ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿತ್ತು. ದೇವೇಗೌಡರು ನಮ್ಮದು ಜಾತ್ಯತೀತ ಪಕ್ಷ ಅಂತ ಹೇಳಿಕೊಂಡು ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿದ್ದು ದೊಡ್ಡ ಮಟ್ಟದ ಟೀಕೆಗೂ ಗುರಿಯಾಗಿತ್ತು. ಇದರಿಂದ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ರು. ಈ ಸಲದ ವಿಧಾನಸಭಾ ಚುನಾವಣೆಯ ಜಿದ್ದಾಜಿದ್ದಿ ಸಮರದಲ್ಲಿ ನಾನಾ ನೀನಾ ಅನ್ನೋ ರೇಂಜ್ಗೆ ಸಿದ್ದರಾಮಯ್ಯ ಮತ್ತು ಗೌಡರು ವಾರಿಗಿಳಿದಿದ್ದಾರೆ. ಹೇಗಿದೆ ಇಬ್ಬರು ನಾಯಕರ ವಾರ್? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಸಿದ್ದರಾಮಯ್ಯ ಜನತಾ ಪರಿವಾರದ ಗೌಡ್ರ ಗರಡಿಯಲ್ಲಿ ಬೆಳೆದು ಈಗ ಸ್ಟೇಟ್ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಲೀಡರ್ ಎನಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಹಿಡಿಯಲು ಸಿದ್ದರಾಮಯ್ಯನವರೇ ಕಾರಣವಾಗಿದ್ರು. ಈ ಸಲದ ಚುನಾವಣೆಯಲ್ಲೂ ಕಾಂಗ್ರೆಸ್ ಏನಾದರೂ ಗೆದ್ದು ಅಧಿಕಾರ ಹಿಡಿದ್ರೆ ಅದರ ಪೂರ್ತಿ ಕ್ರೆಡಿಟ್ ಸಿದ್ದರಾಮಯ್ಯ ಅವರಿಗೆ ಹೋಗಲಿದೆ. ಸ್ಟೇಟ್ ಕಾಂಗ್ರೆಸ್ನಲ್ಲಿ ಅಷ್ಟು ಪ್ರಭಾವಿ ವ್ಯಕ್ತಿ ಸಿದ್ದರಾಮಯ್ಯ. ಎರಡು ಸಾವಿರದ 2018 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೋರಾಟದ ಮಜಲೇ ಬೇರೆ ಇದೆ. ಈ ಸಲದ್ದು ಸಿದ್ದಾಂತಗಳ ಮೇಲಿನ ಹೋರಾಟ ಅಂತ ಸಿಎಂ ಸಿದ್ದರಾಮಯ್ಯ ಅವರೇ ಹೇಳ್ಬಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಹೋರಾಟ ಒಂದು ರೇಂಜ್ಗೆ ವೈಯಕ್ತಿಕ ಹೋರಾಟವೇ ಆಗಿದೆ. ಗೌಡ್ರ ಕುಟುಂಬ ಮತ್ತು ಸಿದ್ದರಾಮಯ್ಯ ಪರಸ್ಪರ ಮುಗಿಸೋಕೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಅವರು ಚಾಮುಂಡೇಶ್ವರಲ್ಲೇ ಪ್ರಾರಂಭ ಆದರು, ಚಾಮುಂಡೇಶ್ವರಲ್ಲೇ ಅಂತ್ಯ ಆಗುತ್ತೆ. ಚಾಮುಂಡೇಶ್ವರಲ್ಲೇ ಪ್ರಾರಂಭ ಆಯಿತು, ಚಾಮುಂಡೇಶ್ವರಲ್ಲೇ ಅಂತ್ಯ ಆಗುತ್ತೆ. ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಪ್ರತಿ ಹಂತದಲ್ಲೂ ಸಿದ್ದರಾಮಯ್ಯ ಅವರನ್ನ ಸೋಲಿಸೋಕೆ ಜೆಡಿಎಸ್ ಸರ್ವ ಪ್ರಯತ್ನವನ್ನೂ ಮಾಡ್ತಿದೆ, ಸೀರಿಯಸ್ ಆಗಿ ಮಾಡ್ತಿದೆ. ಹಾಗೆ ಸಿದ್ದರಾಮಯ್ಯ ಕೂಡ ಗೌಡ್ರ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸೋಕೆ ಸ್ಕೆಚ್ ಮೇಲೆ ಸ್ಕೆಚ್ ಹಾಕ್ತಾನೆ ಇದ್ದಾರೆ. ಮಂಜೇಗೌಡ್ರ ಮೂಲಕ ಸಾಕು, ದೇವೇಗೌಡರ ಮಕ್ಕಳು ಗೆದ್ದಿದ್ದು, ರೇವಣ್ಣನನ್ನ ಸೋಲ್ಸಿ ಅಂತ ಹೇಳಿದ್ದು ಬೆಸ್ಟ್ ಎಕ್ಸಾಂಪಲ್. ಮಂಜೇಗೌಡ ಬೆಳಗ್ಗೆ ಬಂದೆ, ನೀವು ಇರ್ಲಿಲ್ಲ. ವಣೇಶ್ವರ್ ಬಂದಿದ್ದ ಅಲ್ಲಿ ಇದೆಯಾ? ವಣೇಶ್ವರ್ ಇದ್ದೀನಿ ಸರ್. ಇಲ್ಲ, ಸೋಮಣ್ಣ ಅಂತ ಒಬ್ಬರು ಯಾರು ಕೊಡ್ಬೇಕು ಹೇಳ್ತೀನಿ ಅಕ್ಷಯ್ ಪಡಕ್ಕೆ. ಸರ್ ನಮಸ್ಕಾರ ಸರ್. ಮಂಜಣ್ಣರು ನಮ್ಮಿಗೆ ಕೊಟ್ರು ಫೋನ್ ಸಿಎಂ ಅಂತ. ಊರಿಗೆ ಬಂದವ್ರೆ ಕಲ್ಯಾಣಿಗೆ, ಒಳನಸಿಪುರ ತಾಲೂಕಿಗೆ ಹಳೆ ಕೊಟ್ಟು ಹೋಗ್ಲಿಲ್ಲ ಅವ್ರೆ. ಎಲ್ಲ ಮಂಜೇಗೌಡ ಕ್ಯಾಂಡಿಡೇಟ್ ಮಾಡಿದ್ವಿ, ಎಲ್ಲ ಮಾಡಿ. ಸರಿ ಸರಿ ಸರ್. ಇಲ್ಲೇ ಕಾನ್ಸ್ಟಿಟ್ಯೂನ್ಸಿಲಿ ಇದೀನಿ ಸರ್. ಎಲ್ಲ ಮಂಜೇಗೌಡನ್ ಗೆಲ್ಸ್ಬೇಕು ಸರ್. ಸಾಕು, ದೇವೇಗೌಡ ಮಕ್ಕಳು ಗೆದ್ದಿರೋದು. ಹಲೋ ಸರ್, ಹೇಳಿ ಸರ್. ದೇವೇಗೌಡ ಮಕ್ಕಳು ಗೆದ್ದಿರೋದು ಸಾಕಯ್ಯ. ಅದಕ್ಕೆ ನೀವು ಸಹಕಾರ ಮಾಡ್ಬೇಕಾಗ್ತದೆ ಸರ್. ಮೊದ್ಲೆಲ್ಲ ಅವರಿಗೆ ಮಾಡ್ಕೊಬಿಟ್ಟು ಈಗ ಹೇಳ್ತೀರಿ ಹಂಗಂತವ? ಏ, ಮೊದಲಂದ್ರೆ ನಾವು ಜೊತೆಲಿ ಇದ್ದಾಗ ಈ ಸರಿಲೇ ಮಾಡಿದಿರಲ್ಲ ಸರ್. ಬೇಕಾದೋಟ ಒಂದ್ ರೋಡ್ ನು ಬುಡ್ದಂಗ್ ಮುಚ್ಚಾಕ್ಯಾರೆ. ನೀವು ಈಗ ಹೇಳ್ತಿರಲ್ಲ ಸರ್ ಅವ್ರನ್ನ, ನೀವು ಅದರಲ್ಲಿ ಮೊಟ್ಟ ಹಾಕಿದ್ರೆ ತಗೈತಿ, ಎಲ್ಲಾ ತರಲ್ಲೂ ಮೊಟ್ಟ ಆಗಿ ಹೋಗೋದು. ನಾನು ಕೆಲ್ಸಗಳಿಗೆ ದುಡ್ಡು ಕೊಟ್ಟಿದ್ರೆ ರಾಜಕೀಯ ಬೆಂಬಲ ಇಲ್ಲ ಅವನಿಗೆ. ಸರಿ ಸರಿ ಸರ್, ಸರಿ ಸರ್, ಸರಿ ಬಿಡಿ ಸರ್. ಹಲೋ ಸರ್. ಸರ್ ಸರ್, ಏ ಮಂಜೇಗೌಡ, ಮೊದಲು ರಾಜೀನಾಮೆ ಕೊಟ್ಬಿಟ್ಟು ಹೋಗು ಒಡೆನಸಿಪುರಕ್ಕೆ. ನೀನು ಹಿಂಗೆ ಇಲ್ಲಿ ಹೋದ್ರೆ ಬೆಳಗ್ಗೆ ತಮ್ಮ ಹತ್ರ ಬರ್ತೀನಿ ಸರ್, ಬೆಳಗ್ಗೆ ಅಷ್ಟೊತ್ತಿಗೆ. ಹಾ ಸರಿ ಸರ್.
ಯಾವಾಗ ಸಿದ್ದರಾಮಯ್ಯ ಅವರು ಮಂಜೇಗೌಡರ ಮೂಲಕ ರೇವಣ್ಣರನ್ನ ಸೋಲ್ಸೋಕೆ ಅಪ್ಪಣೆ ಕೊಟ್ರೋ, ಈ ಕಡೆ ಗೌಡ್ರು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನ ಮಗ ಯತೀಂದ್ರರನ್ನ ಸೋಲಿಸೋಕೆ ಅಪ್ಪಣೆ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮತ್ತು ವರುಣಾದಲ್ಲಿ ಯತೀಂದ್ರರನ್ನ ಹೇಗೆ ಸೋಲಿಸಬಹುದು ಅನ್ನುವುದಕ್ಕೆ ದೇವೇಗೌಡರು ಮತ್ತು ಕುಮಾರಣ್ಣ ಹಾಕಿರೋ ಸ್ಕೆಚ್ ಒಂದೆರಡಲ್ಲ. ಕಾಂಗ್ರೆಸ್ ಮುಗಿಸೋದಿರಲಿ, ಸಿದ್ದರಾಮಯ್ಯ ಅವರನ್ನ ಮುಗಿಸೋದೇ ದೇವೇಗೌಡರ ಪರಮ ಗುರಿಯಾಗಿದೆ. ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಳ್ತಾ ಇರೋ ಜೆಡಿಎಸ್ ಈ ಸಲದ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿರೋದು ಗುಟ್ಟಾಗಿ ಉಳಿದಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ವಿರುದ್ದ ಅಖಾಡಕ್ಕಿಳಿದಿರೋ ಜಿಟಿ ದೇವೇಗೌಡರು ಬಹಿರಂಗವಾಗಿಯೇ ಶ್ರೀನಿವಾಸ್ ಪ್ರಸಾದ್ರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯ ಅವರನ್ನ ಸೋಲಿಸಬೇಕು ಅಂತ ತೀರ್ಮಾನಿಸಿದ್ದು ರಾಜಕೀಯ ವಲಯದಲ್ಲಿ ಎಲ್ರಿಗೂ ಗೊತ್ತು. ಅಂದ್ರೆ ಈ ಸಲದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಒಂದು ಕಡೆ ಬಿಜೆಪಿ ಜೊತೆ ಹೋರಾಡಬೇಕು, ಇನ್ನೊಂದು ಕಡೆ ಗುರುವಿನ ವಿರುದ್ಧವೇ ಹೋರಾಡಬೇಕು. ಚನ್ನಪಟ್ಟಣದಲ್ಲಿ ಜೆಡಿಎಸ್ನಿಂದ ಕುಮಾರಸ್ವಾಮಿ ಅಖಾಡಕ್ಕಿಳಿಯೋದು ಕನ್ಫರ್ಮ್. ಬಿಜೆಪಿಯಿಂದ ಸಿಪಿ ಯೋಗೀಶ್ವರ್ ಕಣಕ್ಕಿಳಿಯಲಿದ್ದಾರೆ. ಆದರೆ ಕುಮಾರಸ್ವಾಮಿಯನ್ನ ಶತಾಯಗತಾಯ ಸೋಲಿಸಲೇಬೇಕು ಅಂತ ತೀರ್ಮಾನಿಸಿರೋ ಸಿದ್ದರಾಮಯ್ಯ ತಮ್ಮ ನೆಚ್ಚಿನ ಬಂಟ ಎಚ್ಎಂ ರೇವಣ್ಣರನ್ನೇ ಕುಮಾರಸ್ವಾಮಿ ವಿರುದ್ಧ ಅಖಾಡಕ್ಕಿಳಿಸಲಿದ್ದಾರೆ ಅನ್ನೋ ಪ್ರಸ್ತಾಪವೂ ಇದೆ. ಹೊಳೆನರಸೀಪುರದಲ್ಲಿ ಬಾಗೂರು ಮಂಜೇಗೌಡರನ್ನ ಹೆಚ್ಡಿ ರೇವಣ್ಣರ ವಿರುದ್ಧವೇ ಕಣಕ್ಕಿಳಿಸೋ ಮೂಲಕ ರೇವಣ್ಣರನ್ನ ಸೋಲಿಸಲೇಬೇಕು ಅಂತ ಫರ್ಮಾನು ಹೊರಡಿಸಿದ್ದಾರೆ. ಈ ಮೂಲಕ ದೇವೇಗೌಡರ ಮಕ್ಕಳನ್ನ ಸೋಲಿಸೋದೇ ನನ್ನ ಗುರಿ ಅನ್ನುವಂತೆ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಂತೂ ಜೆಡಿಎಸ್ನ ಜಿಟಿ ದೇವೇಗೌಡ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ನಡುವೆ ದೊಡ್ಡ ಕಾಳಗವೇ ಏರ್ಪಟ್ಟಿದೆ. ಒಂದು ಕಾಲದ ದೋಸ್ತ್ಗಳಾದ ಜಿಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ಇಬ್ಬರು ಈಗ ರಾಜಕೀಯ ವೈರಿಗಳು. ಆ ವೈರತ್ವವನ್ನೇ ದಾಳವನ್ನಾಗಿ ಮಾಡಿಕೊಂಡ ಜೆಡಿಎಸ್ ಸಿದ್ದರಾಮಯ್ಯ ಅವರನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲಿಸಿ ಸಿದ್ದರಾಮಯ್ಯನವರ ಪೊಲಿಟಿಕಲ್ ಕೆರಿಯರ್ಗೆ ದೊಡ್ಡ ಶಾಕ್ ನೀಡಬೇಕು ಅಂತ ಟ್ರೈ ಮಾಡ್ತಾ ಇದೆ. ಸಿದ್ದರಾಮಯ್ಯ ಏನ್ ಕಮ್ಮಿ ಇಲ್ಲ, ಜಿಟಿ ದೇವೇಗೌಡರನ್ನ ಸೋಲಿಸಿ ಜೆಡಿಎಸ್ಗೆ ಮುಖಭಂಗ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ದೇವೇಗೌಡರ ಕುಟುಂಬವನ್ನ ಮುಗಿಸೋಕೆ ಸ್ಕೆಚ್ ಹಾಕಿದ್ರೆ ದೇವೇಗೌಡರ ಫ್ಯಾಮಿಲಿ ಸಿದ್ದರಾಮಯ್ಯ ಅವರನ್ನ ಮಣ್ಣು ಮುಗಿಸೋಕೆ ಸಿಕ್ಕಾಪಟ್ಟೆ ತಂತ್ರ ಹೆಣಿತಾ ಇದೆ. ಈ ಹೋರಾಟದಲ್ಲಿ, ತಂತ್ರದಲ್ಲಿ, ಪರಸ್ಪರ ಕಿತ್ತಾಟದಲ್ಲಿ ಯಾರು ರಾಜಕೀಯವಾಗಿ ಎದ್ದು ನಿಲ್ತಾರೆ ಅನ್ನೋದನ್ನ ಈ ಸಲದ ಚುನಾವಣೆಯಲ್ಲಿ ಮತದಾರ ತೀರ್ಮಾನಿಸಲಿದ್ದಾನೆ. ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರು ಅಲ್ಲ. ಶತ್ರು ಮಿತ್ರರಾಗ್ತಾರೆ, ಮಿತ್ರರು ಶತ್ರು ಆಗ್ತಾರೆ. ಅದರಲ್ಲೂ ಚುನಾವಣೆ ಬಂತು ಅಂದರೆ ಎದುರಾಳಿಯ ಹುಟ್ಟಡಗಿಸಿ ಗೆಲ್ಲೋದಷ್ಟೇ ಎಲ್ರಿಗೂ ಇಂಪಾರ್ಟೆಂಟ್. ನೋಡೋಣ ಈ ಸಲದ ಚುನಾವಣೆ ಯಾರಿಗೆ ಎಂಥ ಹೊಡೆತವನ್ನು ಕೊಡುತ್ತೆ ಅನ್ನೋದು. ಇದೇ ಇವತ್ತಿನ ಸ್ಪೆಷಲ್. ನಾಳೆ ಇನ್ನೊಂದು ಸ್ಪೆಷಲ್ ರಿಪೋರ್ಟ್ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.